ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್ಪ್ರೆಸ್, ನಾನು ಸುಷ್ಮಿತಾ. ಮುಖ್ಯಾಂಶಗಳು. ನಗರದ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜಿನಲ್ಲಿ ನಡೆದ ಮೂಲಭೂತ ಕರ್ತವ್ಯಗಳು ಹಾಗೂ ಕಾಯಂ ಲೋಕ್ ಅದಾಲತ್ ಮತ್ತು ಲೋಕ್ ಅದಾಲತ್ ಕುರಿತಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಔರಾದ್ ಶಾಸಕರಾದ ಪ್ರಭು ಚೌಹಾಣ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ಈ ಹಿನ್ನೆಲೆ ನಗರದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಸಮಾಜ ವತಿಯಿಂದ ವಿಜಯೋತ್ಸವ ಆಚರಣೆ. ನಗರದ ನವಜೀವನ ವಿಶೇಷ ಮಕ್ಕಳ ವಸತಿ ಶಾಲೆಯಲ್ಲಿ ದಲಿತ ಮುಖಂಡರಿಂದ ಸಂಸ್ಥೆ ನಿರ್ದೇಶಕರಾಗಿರುವ ಅನಿಲ್ ಬೆಲ್ದರ್ ಅವರ 53ನೇ ಹುಟ್ಟುಹಬ್ಬ ಆಚರಣೆ ಶುಭ ಹಾರೈಕೆ. ಕರ್ನಾಟಕ ನವ ನಿರ್ಮಾಣ ಸೇನೆ ರಾಜ್ಯ ಯುವ ಶಕ್ತಿಗಳ ಒಕ್ಕೂಟ ವತಿಯಿಂದ ಜಿಲ್ಲಾಧ್ಯಕ್ಷರ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ. ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ವಿಶ್ವ ಜೈವಿಕ ಇಂಧನ ದಿನಾಚರಣೆ. ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿದ್ರಿ ಅವರಿಂದ ಉದ್ಘಾಟನೆ. ವಾರ್ತೆಯ ವಿವರಗಳು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ ಬೀದರ್ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಬೀದರ್ ಇವರೆಲ್ಲರ ಸಂಯುಕ್ತಾಶ್ರಯದಲ್ಲಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮೂಲಭೂತ ಕರ್ತವ್ಯಗಳು ಹಾಗೂ ಕಾಯಂ ಲೋಕ್ ಅದಾಲತ್ ಮತ್ತು ಲೋಕ್ ಅದಾಲತ್ ಕುರಿತಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಮ್ಮಿಕೊಳ್ಳಲಾಯಿತು. ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾಗಿರುವ ಶ್ರೀಮತಿ ಮನಗುಳಿ ಪ್ರೇಮಾವತಿ ಅವರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದರು. ನಗರದ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜಿನಲ್ಲಿ ನಡೆದ ಮೂಲಭೂತ ಕರ್ತವ್ಯಗಳು ಹಾಗೂ ಕಾಯಂ ಲೋಕ ಅದಾಲತ್ ಮತ್ತು ಲೋಕ ಅದಾಲತ್ ಕುರಿತು ಕಾನೂನು ಅರಿವು ಕಾರ್ಯಕ್ರಮ ಉದ್ಘಾಟಿಸಿ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಆದ ಶ್ರೀಮತಿ ಮನುಗೋಳಿ ಪ್ರೇಮಾವತಿಯವರು ಮಾತನಾಡಿದರು. ಭವಿಷ್ಯದ ನಾಗರಿಕರಾದ ವಿದ್ಯಾರ್ಥಿಗಳು ಸಮಾಜದಲ್ಲಿ ನಡೆಯುವ ಕಾನೂನುಬಾಹಿರ ಚಟುವಟಿಕೆಗಳನ್ನು ತಡೆಯಬೇಕು ಮತ್ತು ಅಪರಾಧಗಳನ್ನು ನಿಯಂತ್ರಣಕ್ಕೆ ತರುವ ಬಗ್ಗೆ ಯೋಚಿಸಬೇಕು. ಸಂವಿಧಾನವು ನಾಗರಿಕರಿಗೆ ಮೂಲಭೂತ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ಸಹ ನೀಡಿದೆ. ಅವುಗಳ ಪಾಲನೆಯಾಗಬೇಕು. ಉತ್ತಮ ಬದುಕಿಗೆ ಅವಶ್ಯಕವಾಗಿರುವ ಕಾನೂನಿನ ಬಗ್ಗೆ ತಿಳಿದುಕೊಳ್ಳಲು ಎಲ್ಲರೂ ಪ್ರಯತ್ನಿಸಬೇಕು ಎಂದು ತಿಳಿಸಿದರು. ಪೊಲೀಸ್ ಉಪಾಧೀಕ್ಷಕರಾದ ಬಸವೇಶ್ವರ್ ಹೀರಾ ಅವರು ಮಾತನಾಡಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ವಿದ್ಯಾರ್ಥಿಗಳು ಅನವಶ್ಯಕ ಕಾಲಹರಣ ಮಾಡದೆ ದೊಡ್ಡ ಗುರಿಯೊಂದಿಗೆ ಕಠಿಣ ಪರಿಶ್ರಮದಿಂದ ವಿದ್ಯಾಭ್ಯಾಸ ಮಾಡಬೇಕು. ಇತರ ದೇಶಗಳಿಗೆ ಮಾದರಿಯಂತಿರುವ ನಮ್ಮ ಸಂಸ್ಕೃತಿ ಪರಂಪರೆಗಳನ್ನು ಉಳಿಸಲು ಪ್ರಯತ್ನಿಸಬೇಕು ಎಂದು ಕಿವಿಮಾತನ್ನು ಹೇಳಿದರು. ಈ ಸಂದರ್ಭದಲ್ಲಿ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿದ್ರಾಮ್ ಟಿಪಿ, ಜಿಲ್ಲಾ ವಕೀಲರ ಸಂಘದ ಜಂಟಿ ಕಾರ್ಯದರ್ಶಿ ಅಂಬಾದಾಸ್ ವಾಗರಾಜ್, ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜ್ ಪ್ರಾಚಾರ್ಯರಾದ ರಾಜಪ್ಪ ವಿ ಬಕ್ಚೋಡಿ, ಬೀದರ್ ನಗರಸಭೆ ಪೌರಾಯುಕ್ತರಾದ ಬಿ ಬಸಪ್ಪ ಸೇರಿದಂತೆ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಪ್ರಜೆಗಳು, ಮುಂದಿನ ನಮ್ಮ ಭವಿಷ್ಯ, ನೀವುಗಳು ವಿದ್ಯಾವಂತರಾಗಿ ಕಾನೂನಿನ ಅರಿವು ಹೊಂದಿದ್ದಲ್ಲಿ ನಮ್ಮ ದೇಶ ಸುಭದ್ರವಾಗಿರುತ್ತೆ, ಕಾನೂನು ಸುವ್ಯವಸ್ಥವಾಗಿರುತ್ತದೆ, ನಮ್ಮ ದೇಶ ಸದೃಢವಾಗಿ ಬೆಳೆಯುತ್ತದೆ ಹಾಗೂ ಈ ಶಾಂತಿ ಅಶಾಂತಿ ಮತ್ತು ಈ ನಮ್ಮ ಸಮಾಜದಲ್ಲಿ ಏನು ಈ ವಿಧ್ವಂಸಕೃತ ಕೃತ್ಯಗಳು ನಡೀತವೆ ಅವನ್ನೆಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಪ್ರತಿಯೊಂದು ವ್ಯಕ್ತಿ ನಮ್ಮ ದೇಶದ ಕಾನೂನನ್ನು
ಅಲ್ಪ ಮಟ್ಟಿಗಾದರೂ ತಿಳ್ಕೊಳ್ಳೋದು ತುಂಬ ಅವಶ್ಯಕ. ಉದಾಹರಣೆಗೆ, ಯಾರಾದರೂ ಇಲ್ಲಿ ಟೂ ವೀಲರ್ ಓಡಿಸ್ಕೊಂಡು ಕಾಲೇಜಿಗೆ ಬರ್ತೀರಪ್ಪ? ಯಾರು ಇಲ್ವಾ? ಹೇಳಿ ಆಯಿತು. ಇನ್ಮೇಲೆ ಬಹುಶಃ ನೀವು ಯಾರಾದರೂ ನಿಮ್ಮ ವಿದ್ಯಾಭ್ಯಾಸ ಮುಗಿಸಿ ನೀವು ಯಾರಾದರೂ ಕೆಲಸಕ್ಕೆ ಸೇರಿದರೆ ಒಂದು ಟೂ ವೀಲರ್ ಇಟ್ಕೊತೀರಾ ಅಂತ ಅಂತ ಎಲ್ಲರೂ ಕನಸು ಅದು ಸಾಮಾನ್ಯವಾಗಿ ಟೂ ವೀಲರ್ ಇಟ್ಕೋಬೇಕು ಅಂತ. ಈಗ ಒಂದು ನಾಳೆ ಸೆಪ್ಟೆಂಬರ್ 1ನೇ ತಾರೀಕಿಂದ ಕಾನೂನು ಜಾರಿಗೆ ಬರ್ತಾ ಇದೆ. ಇಷ್ಟು ದಿವಸ ಇತ್ತು, ಅದಕ್ಕೆ ಅಮೆಂಡ್ಮೆಂಟ್ ಮಾಡಿಲ್ಲ. ಈಗ ಬೀದರ್ನಗರದಲ್ಲಿ ನೋಡ್ತೀವಿ, ಹೆಲ್ಮೆಟ್ ಇಲ್ಲದೆ ಹೆಲ್ಮೆಟ್ ಹೊತ್ಕೊಂಡು ಎಲ್ಲರೂ ಓಡಾಡೋದು ನೋಡಿದ್ದೀರಾ ನೀವು? ಇಲ್ಲ, ಸುಮಾರು ಜನ ಹೆಲ್ಮೆಟ್ ಇಲ್ಲದೆ ಮೋಟರ್ ಬೈಕನ್ನು ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಆಕ್ಸಿಡೆಂಟ್ ಆಗುತ್ತೆ, ತಲೆಗೆ ಭಾರ ಬೀಳುತ್ತೆ, ತಲೆಗೆ ಏಟು ಬೀಳುತ್ತೆ, ಅದರಿಂದ ಏನೇನೋ ತೊಂದರೆ ಆಗ್ತದೆ, ಕೆಲವರು ತಿರುಗಿ ಹೋಗ್ತಾರೆ. ಹೌದಾ? ಅದರಲ್ಲಿ ವಿಶೇಷವಾಗಿ ಈ ಯುವಕರು ಅಂತ ಏನಿದ್ದಾರೆ ಅವರಿಗೆ ಈ ಬೈಕನ್ನು ಬಹಳ ಸ್ಪೀಡಾಗಿ ಓಡಿಸೋದು ಅಂತಂದರೆ ತುಂಬ ಹುಚ್ಚು. ಹೌದಾ? ಒಪ್ಕೊಂತೀರಾ? ಆ ಒಂದು ವೇಗದಲ್ಲಿ ಈ ಹೆಲ್ಮೆಟ್ ಇಲ್ಲದೆ ವಾಹನವನ್ನು ಓಡಿಸೋದ್ರಿಂದ ಅನೇಕ ಅಪಘಾತಗಳಾಗ್ತವೆ, ತೀರಿ ಹೋಗ್ತಾರೆ, ಜೀವನ ಹೋಗುತ್ತೆ, ಕೆಲವೊಂದು ಪ್ರಕರಣದಲ್ಲಿ ಕೈಕಾಲು ಹೋಗುತ್ತೆ, ಇನ್ನು ಕೆಲವು ಪ್ರಕರಣಗಳಲ್ಲಿ ಜೀವಂತ ಶವ ಆಗ್ತಾರೆ. ಅಂದ್ರೆ ಏನು, ಈ ಬೆನ್ನು ನರಕ್ಕೆ ಏನಾದರೂ ಏಟಾಯಿತು ಅಥವಾ ತಲೆಗೆ ತುಂಬ ಏಟಾಯಿತು, ಕೆಲವರು ತಮ್ಮ ಮಾನಸಿಕ ಸಮತೋಲನವನ್ನು ಕಳೆದುಕೊಳ್ತಾರೆ. ಕಾರಣ ನಮ್ಮ ಸರ್ಕಾರ ಇದನ್ನೆಲ್ಲ ಗಣನೆಗೆ ತೆಗೆದುಕೊಂಡು ಇಷ್ಟು ದಿವಸ ಹೆಲ್ಮೆಟ್ ಇಲ್ಲದ ಪ್ರಯಾಣಕ್ಕೆ ಒಂದು 100 ರೂಪಾಯಿ ಅಂತ ಇದ್ರೆ ಇನ್ಮೇಲೆ ಅಮೆಂಡ್ಮೆಂಟ್ ನಾಳೆ ಸೆಪ್ಟೆಂಬರ್ 1ರಿಂದ ಒಂದು 1,000 ರೂಪಾಯಿ ದಂಡ ಹಾಕುವಂತಹ ಒಂದು ವ್ಯವಸ್ಥೆಯನ್ನ ಜಾರಿಗೆ ತಂದಿದ್ದಾರೆ. ಇಂತಹ ಕೆಲವೊಂದು ಕಾನೂನುಗಳನ್ನ ತಾವೆಲ್ಲರೂ ತಿಳ್ಕೊಳ್ಳುವಂತಹ, ವಿಶ್ವದಲ್ಲಿ ಇರುವಂತಹ ಜ್ಞಾನ ಮತ್ತು ಕಾನೂನು ಅತಿ ದೊಡ್ಡದು. ಹಾಗಾಗಿ ಪ್ರತಿಯೊಬ್ಬ ದೇಶದ ಪ್ರಜೆಗೆ ಕಾನೂನು ಮತ್ತು ಅದರ ಜ್ಞಾನ ಬಹಳ ಪ್ರಮುಖವಾಗಿ ಬೇಕಾಗಿದೆ. ಅದಕ್ಕೆ ಹೇಳ್ತಾರೆ, ಕಾನೂನಿನ ಅಜ್ಞಾನಕ್ಕೆ ಕ್ಷಮೆ ಇಲ್ಲ ಅಂತ. ಸರ್, ನನಗೆ ಗೊತ್ತಿಲ್ಲ ಕಾನೂನು, ಅದಕ್ಕೆ ನಾನು ಹೊಡೆದಿದ್ದೀನಿ, ನನಗೆ ಕ್ಷಮಿಸಿದೆ, ನೋ ಎಕ್ಸ್ಕ್ಯೂಸ್. ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಚುಡಾಯಿಸಿದ್ದೀನಿ, ನೋ ಎಕ್ಸ್ಕ್ಯೂಸ್. ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ, ನೋ ಎಕ್ಸ್ಕ್ಯೂಸ್. ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಕಿಡ್ನಾಪ್ ಮಾಡಿದ್ದೀನಿ, ಅದಕ್ಕೆ ಕ್ಷಮೆ ಮಾಡಿ, ನೋ ಎಕ್ಸ್ಕ್ಯೂಸ್. ಅಂದ್ರೆ ಕ್ಷಮೆ ಇಲ್ಲ. ಹಾಗೆ ಈಗ ಕಾನೂನಿನ ಅಜ್ಞಾನ ನನಗೆ ಇದೆ, ಅದಕ್ಕೆ ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೆ ಕ್ಷಮೆ ಮಾಡಿ ಅಂದ್ರೆ ಅದಕ್ಕೆ ಅವಕಾಶ ಕಾನೂನಲ್ಲಿ ಇಲ್ಲ. ಹಾಗಾಗಿ ಈ ಕಾನೂನು ಅರಿವು ನೆರವು ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ದೊಡ್ಡ ಉದ್ದೇಶ ನಿಮ್ಮೆಲ್ಲರಿಗೂ ಅರಿವನ್ನ ಮೂಡಿಸುವಂತದ್ದು. ಅದಕ್ಕೆ ನಾವೆಲ್ಲರೂ ಸಹಯೋಗ ನೀಡುವುದು, ನೀವೆಲ್ಲದರ ಲಾಭ ಪಡೆಯುವುದು ಬಹಳ ಮುಖ್ಯವಾದಂತ ಉದ್ದೇಶ. ಇವತ್ತಿನ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಮೂಲಭೂತ ಕರ್ತವ್ಯಗಳು. ಹೌದಾ? ಸೊ ನಾವೆಲ್ಲ ಮೂಲಭೂತ ಹಕ್ಕುಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾತಾಡ್ತೀವಿಲ್ಲ, ನನಗೆ ಅದು ಕೊಡಿ, ರೈಟ್ ಕೊಡಿ, ನನಗೆ ರೋಡ್ ಕೊಡಿ, ಕರೆಂಟ್ ಕೊಡಿ, ಬಸ್ ಕೊಡಿ, ಗೌರ್ಮೆಂಟ್ ನನಗೆ ಫ್ರೀ ಎಜುಕೇಶನ್ ಕೊಡಿ, ಅಥವಾ ನನಗೆ ಸರ್ಕಾರಿ ನೌಕರಿ ಕೊಡಿ, ಅಥವಾ ಇನ್ಯಾವುದೋ ಕೊಡಿ, ಎಲ್ಲವನ್ನು ಹಕ್ಕಾಗಿ ಕೇಳ್ತೀವಿ. ಆದರೆ ನಮ್ಮ ದೇಶದ ಸಂವಿಧಾನದ ಆರ್ಟಿಕಲ್ 51A ಅದರಲ್ಲಿ ಮೂಲಭೂತ ಕರ್ತವ್ಯಗಳ ಬಗ್ಗೆ ಬಹಳ ಸ್ಪಷ್ಟವಾಗಿ ಪಾಠ 4A ಬಹಳ ಚೆನ್ನಾಗಿ ವಿಶ್ಲೇಷಣೆ ಮಾಡಿದ್ದಾರೆ. ಮೊದಲು ನಮ್ಮ ಸಂವಿಧಾನ ರಚನೆ ಮಾಡುವಾಗ ಈ ಮೂಲಭೂತ ಕರ್ತವ್ಯಗಳು ಸಂವಿಧಾನದ ಭಾಗವಾಗಿ ಇರಲಿಲ್ಲ. ಸಂವಿಧಾನದ 42ನೇ ತಿದ್ದುಪಡಿ USSR ಸೋವಿಯತ್ ರಷ್ಯಾದಿಂದ ಕೆಲವು ಮೂಲಭೂತ ಕರ್ತವ್ಯಗಳು ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ಸಂವಿಧಾನಕ್ಕೆ 1976 42ನೇ ತಿದ್ದುಪಡಿಯನ್ನ ಮಾಡಿ ಈ ಮೂಲಭೂತ ಕರ್ತವ್ಯಗಳನ್ನ ಸಂವಿಧಾನಕ್ಕೆ ಅಳವಡಿಸಿ ಈಗ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕ, ಈ ದೇಶದ ನಾಗರಿಕ, ನಾವು ಹಕ್ಕುಗಳನ್ನ ಕೇಳಬೇಕಾದ್ರೆ ಮೊದಲು ನಮ್ಮ ದೇಶಕ್ಕೆ, ಸಮಾಜಕ್ಕೆ, ನಮ್ಮ ಊರಿಗೆ, ನಮ್ಮ ಕೇರಿಗೆ ಕೆಲವು ನಾಗರಿಕವಾದಂತಹ ಜವಾಬ್ದಾರಿಗಳನ್ನ, ಕರ್ತವ್ಯಗಳನ್ನ ನಿಭಾಯಿಸಿದಾಗ ಮಾತ್ರ ನಮಗೆ ಮೂಲಭೂತ ಹಕ್ಕುಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಔರಾದ್ನ ಶಾಸಕರಾದ ಪ್ರಭು ಚೌಹಾಣ್ ಅವರು ಸಚಿವ ಸ್ಥಾನಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದಂತೆ ಬೇದರ್ನಗರದ ಶಿವಾಜಿ ವೃತ್ತದ ಬಳಿ ಎಲ್ಲಾ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟದ ಸಮಾಜದ ಮುಖಂಡರು ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆಯನ್ನು ಮಾಡಿದರು. ಅದರಂತೆ ಮುಖಂಡರು ಮಾತನಾಡಿ, ಈ ಮುಂಚೆ ಮುಖ್ಯಮಂತ್ರಿ ಯಡಿಯೂರಪ್ಪನವರಿಗೆ ಔರ ಶಾಸಕರಾದ ಪ್ರಭು ಚೌಹಾಣ್ ಅವರಿಗೆ ಸಚಿವ ಸ್ಥಾನಕ್ಕಾಗಿ ಮನವಿಯನ್ನು ಮಾಡಿದ್ದೆವು. ನಮ್ಮ ಮನವಿಯ ಮೇರೆಗೆ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರು ಪ್ರಭು ಚೌಹಾಣ್ ಅವರ ಸೇವೆಯನ್ನು ಗುರುತಿಸಿ ಪ್ರಭು ಚೌಹಾಣ್ ಅವರಿಗೆ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿ ನೇಮಿಸಿದ್ದಕ್ಕೆ ಸಮಸ್ತ ಕ್ಷತ್ರಿಯ ಸಮಾಜ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುವುದಾಗಿ ತಿಳಿಸಿದರು.
ಔರ ಶಾಸಕರಾದ ಪ್ರಭು ಚೌಹಾಣ್ ಅವರಿಗೆ ಸಚಿವ ಸ್ಥಾನ ಲಭಿಸಿದ ಹಿನ್ನೆಲೆ ಬೀದರ್ ನಗರದ ಶಿವಾಜಿ ವೃತ್ತದ ಬಳಿ ಕರ್ನಾಟಕ ಕ್ಷತ್ರಿಯ ಸಮಾಜ ಒಕ್ಕೂಟದ ಮುಖಂಡರಿಂದ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಲಾಯಿತು. ಈ ಕುರಿತಾಗಿ ಒಕ್ಕೂಟದ ಅಧ್ಯಕ್ಷ ಅಶೋಕ್ ಚೌಹಾಣ್ ಹಾಗೂ ಕಾರ್ಯದರ್ಶಿಗಳಾದ ನಾರಾಯಣ್ ಗಣೇಶ್ ಅವರು ಮಾತನಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಈ ವಿಜಯೋತ್ಸವ ಆಚರಣೆಯಲ್ಲಿ ರಾಮ ಅಂಬುರೆ, ಪಾಂಡುರಂಗ ಅಂಬೇಕರ್, ಮಲ್ಲೇನಾಥ್ ಕಂಬು, ಶೈಲೇಂದ್ರ, ಅರವಿಂದ, ಮುಖೇಶ್, ದೊಂಡಿಬಾ, ಗೋಪಾಲ್ ಪವಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಆಜ್ಕೆ ಸರ್ಕಾರ ಮೇ ಮಾನನೀಯ ಕರ್ನಾಟಕ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಾಹಬ್ ಜಿ ಕಾ ಮೈ ಧನ್ಯವಾದ ಅರ್ಪಿತ್ ಕರ್ತಾ ಹೂ. ಇಸಿಲೇ ಧನ್ಯವಾದ ಅರ್ಪಿತ್ ಕರ್ತಾ ಹೂ ಕಿ ಹಮಾರೆ ಔರಾದ ತಾಲೂಕಿಗೆ ರಿಸರ್ವ್ ಕಾನ್ಸ್ಟಿಟ್ಯೂಷನ್ ಕೆ ಎಮ್ ಎಲ್ ಎ ಪ್ರಭುಜಿ ಚೌಹಾಣ್ ಜೊ ಕ್ಷತ್ರಿಯ ಹೇ जो जिनको उन्होंने कैबिनेट मंत्री बोल के एक उनको एक मान सम्मान किया है, तो उसी लिए मैं येडियुरप्पा जी का वंस अगेन और एक बार मैं उनका धन्यवाद अर्पित करता हूं. और प्रभु जी को एक रिजर्व कॉन्स्टिट्यूशन के प्रभु जी चौहान वो हमारे क्षेत्रीय हैं, इसलिए कर्नाटक क्षेत्रीय वक्कूट के एज ए मैं जिला अध्यक्ष के नाते मैं प्रभु जी का भी स्वागत करता हूँ और येडियुरप्पा जी को भी धन्यवाद अर्पित करता हूँ. सन्माननीय कर्नाटक राज्य के मुख्यमंत्री बी एस येडियुरप्पा साहब ने जब से मुख्यमंत्री पद का शपथ लिए तब से हमारे कर्नाटक राज्य के अंदर में कर्नाटक क्षेत्रीय वक्कूट के ओर से सभी जिलों के अंदर बेंगलुरु से लेकर बीदर तक, बीदर जो किरीट है कर्नाटक राज्य का वहाँ तक हमारे प्रभु जी चौहान जो अकेले एकलौते एमएलए है बीदर, बीदर जिले के अंदर में बीजेपी के, उनको कैबिनेट मिनिस्ट्री मिलना बोल के जो हम लोग व्यक्त करे थे आपके माध्यम से बीदर जिले के अंदर में गत 3 तारीख को, 3 अगस्त को जो प्रेस कॉन्फ्रेंस करके आपके माध्यम से भी हम नॉलेज में लाए थे. बीदर जिला से लेके पूरा मुख्यमंत्री के कानों तक हम खबर पहुंचाए थे और हम लोगों के प्रयास और वो पक्ष में रहने के बाद में आदरणीय प्रभु जी चौहान जी का उनका स्वभाव, उनका कार्य पद्धति वो सब देखते हुए आज उनको जो सम्मान मिला है कर्नाटक राज्य के अंदर में बीदर जिले के पूरा हैदराबाद कर्नाटक एरिया में 5 जिले के अंदर में ये प्रभु जी चौहान को जो कैबिनेट मिनिस्टर दिए सो है सन्माननीय येडियुरप्पा जी के कैबिनेट के अंदर में वो हमको बहुत हर ये क्षेत्रीय कर्नाटक राज्य के अंदर में जितना भी क्षेत्रीय समाज है उनको बहुत हर्ष और उल्लास हुआ है. इसके वजह से आज यहाँ पर हम ये शिवाजी छत्रपति शिवाजी महाराज के चौक के अंदर में ये खुशी से ये खुशी का इजहार करने के लिए सार्वजनिक को एक पेड़ा बांटते हुए स्वीट बांटते हुए सन्माननीय बी एस येडियुरप्पा उनको अभिनंदन करते हुए हमारे प्रभु जी चौहान को कैबिनेट मिनिस्टर देने से उनको सम्मान करते हुए उनको आदर करते हुए ये खुशी में हम उनको पेड़ा बांटने के लिए यहाँ पे आए हुए हैं. गोल्ड वेट पूछना. प्राइस चेक कर. गोल्ड का वेट अलग, प्रेशियस स्टोन्स का वेट अलग और मेकिंग चार्जेस अलग. अलग अलग. सो गोल्ड के लिए गोल्ड का प्राइस पे करिए. वाओ. सब बिल में भी आएगा फ्यूचर के लिए. ट्रांसपेरेंसी ये है मालाबार प्रॉमिस. इट्स आल्सो वाव. प्रॉमिस इज अ प्रॉमिस. ब्रेक नंतर ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲ್ಚರಲ್ ಅಂಡ್ ವೆಲ್ಫೇರ್ ಸೊಸೈಟಿ ಬೀದರ್ ಅಡಿಯಲ್ಲಿ ನಡೆಯುತ್ತಿರುವ ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆಯ ನಿರ್ದೇಶಕರು ಹೈದರಾಬಾದ್ ಕರ್ನಾಟಕ ಹೋರಾಟ ಸಮಿತಿ ಮಹಾಪ್ರಧಾನ ಕಾರ್ಯದರ್ಶಿಗಳು, ಅದರಂತೆ ಸಂವಿಧಾನ ಸಂರಕ್ಷಣಾ ಸಮಿತಿ ಬೀದರ್ನ ಮಹಾಪ್ರಧಾನ ಕಾರ್ಯದರ್ಶಿಗಳಾದ ಅನಿಲ್ ಬೆಲ್ದಾರ್ ಅವರ 53ನೇ ಹುಟ್ಟುಹಬ್ಬವನ್ನು ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆಯಲ್ಲಿ ಕೇಕ್ ಕತ್ತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಲಾಯಿತು. ಅದರಂತೆ ವಿವಿಧ ದಲಿತ ಸಂಘಟನೆಯ ಮುಖಂಡರು, ಹಿತೈಷಿಗಳು, ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆಯ ಸಿಬ್ಬಂದಿಗಳು, ಪದಾಧಿಕಾರಿಗಳು ಅನಿಲ್ ಬೆಲ್ದಾರ್ ಅವರಿಗೆ ಮಾಲಾರ್ಪಣೆಯನ್ನು ಮಾಡಿ ಹೂಗುಚ್ಛವನ್ನು ನೀಡಿ ಹುಟ್ಟುಹಬ್ಬದ ಶುಭವನ್ನು ಕೋರಿದರು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲ್ಚರಲ್ ಅಂಡ್ ವೆಲ್ಫೇರ್ ಸೊಸೈಟಿ ಅಡಿಯಲ್ಲಿ ನಡೆಯುತ್ತಿರುವ ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆ ಬೀದರ್ನಲ್ಲಿ ಸಂಸ್ಥೆಯ ನಿರ್ದೇಶಕರಾದ ಅನಿಲ್ ಕುಮಾರ್ ಬೆಲ್ದಾರ್ ಅವರ 53ನೇ ಹುಟ್ಟುಹಬ್ಬವನ್ನು ವಸತಿಯುತ ಶಾಲೆಯ ವಿಶೇಷ ಮಕ್ಕಳಿಂದಲೇ ಕೇಕ್ ಕತ್ತರಿಸುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು.
ಎಲ್ಲಾ ದಲಿತ ಮುಖಂಡರು, ಬಂಧು ಮಿತ್ರರು ಹಾಗೂ ಹಿತೈಷಿಗಳು ಅನಿಲ್ ಕುಮಾರ್ ಬೆಲ್ದಾರ್ ಅವರಿಗೆ ಮಾಲಾರ್ಪಣೆ ಮಾಡಿ ಶಾಲು ಹೊದಿಸಿ ಕೇಕ್ ತಿನ್ನಿಸುವ ಮೂಲಕ ಹುಟ್ಟುಹಬ್ಬದ ಶುಭ ಕೋರಿದರು. ಈ ಕುರಿತು ಮುಖಂಡರಾದ ಅನಿಲ್ ಬೆಲ್ದಾರ್ ಅವರು ಮಾತನಾಡಿ, ತಮ್ಮ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಿಸಿದ ಎಲ್ಲಾ ದಲಿತ ಮುಖಂಡರಿಗೆ, ನವಜೀವನ ವಿಶೇಷ ಮಕ್ಕಳ ವಸತಿಯುತ ಶಾಲೆಯ ಪದಾಧಿಕಾರಿಗಳಿಗೆ ಹಾಗೂ ಹಿತೈಷಿಗಳಿಗೆ ಅಭಿನಂದನೆಯನ್ನ ಸಲ್ಲಿಸಿದರು. ಆಣದೂರಿನ ಪೂಜ್ಯ ಭಂತೆ ವರಜ್ಯೋತಿಯವರು ದಿವ್ಯ ಸಾನ್ನಿಧ್ಯ ವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ದೇವರಾಜ ಅರಸು ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಅಮೃತರಾವ್ ಚಿಂಕುಡೆ, ಬಾಬು ಪಾಶ್ವಾನ್, ಕರ್ನಲ್ ಶರಣಪ್ಪ, ಬಸವರಾಜ್ ಮಾಳ್ಗೆ, ಸಂತೋಷ್ ಬಾಲ್ಕೆ ಸೇರಿದಂತೆ ನವಜೀವನ ಮಕ್ಕಳ ವಸತಿಯುತ ಶಾಲೆಯ ಪದಾಧಿಕಾರಿಗಳು, ವಿಶೇಷ ಮಕ್ಕಳು ಪಾಲ್ಗೊಂಡಿದ್ದರು. ಇಂದು ಭಾಳ ಖುಷಿ ಅನ್ನಿಸ್ತದೆ ನನಗೆ. ನಾನು 53ನೇ ಹುಟ್ಟುಹಬ್ಬವನ್ನು ನಮ್ಮ ಸಂವಿಧಾನ ಸಂರಕ್ಷಣಾ ಸಮಿತಿ ಮತ್ತು ವಿವಿಧ ದಲಿತ ಸಂಘಟನೆಗಳ ಎಲ್ಲ ಪ್ರಮುಖರು ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೆಲ್ಫೇರ್ ಸೊಸೈಟಿಯ ಅಡಿಯಲ್ಲಿ ನಡೀತಕ್ಕಂಥ ಎಲ್ಲ ಸಂಸ್ಥೆಯ ಪದಾಧಿಕಾರಿಗಳು, ಸಂಸ್ಥೆ ಸಿಬ್ಬಂದಿಗಳು ಹಾಗೂ ವಿಶೇಷ ಮಕ್ಕಳು, ಹಿರಿಯ ನಾಗರಿಕರು, ವಿಶೇಷ ಚೇತನರು ಹಾಗೂ ಬೀದರ್ ಜಿಲ್ಲೆಯ ವಿವಿಧ ಕ್ಷೇತ್ರದಲ್ಲಿ ಎಲ್ಲ ಪ್ರಗತಿಪರ ವಿಚಾರಧಾರೆ ಉಳ್ಳವರು ಹಾಗೂ ನನ್ನೆಲ್ಲ ಆತ್ಮೀಯ ಮಿತ್ರರು ಇವತ್ತು ಬಂದು ನಾನು ಇಲ್ಲಿವರೆಗೆ ಇಲ್ಲಿ ಸಾರ್ವಜನಿಕವಾಗಿ ದೊಡ್ಡ ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡಿಲ್ಲ. ಆದರೆ ನಮ್ಮ ಎಲ್ಲ ಸಿಬ್ಬಂದಿಗಳು ಮತ್ತು ನನ್ನ ಗೆಳೆಯರ ಒತ್ತಡದಿಂದ ನಾನು ಹೊರಗಡೆ ಮಾಡಬಾರ್ದು, ನಾನು ಮಕ್ಕಳ ಜೊತೆಲೇ ನಾನು ಇವತ್ತು ಹುಟ್ಟುಹಬ್ಬ ಮಾಡ್ಕೋಬೇಕಂಥೇಳಿ ಇವತ್ತು ನಮ್ಮದೆಲ್ಲ ಈ ಅಷ್ಟೊಂದು ಪ್ರೀತಿ. ನಾನು ಒಂದು ನಾನು ಯಾರಿಗೇ ಕರೆದಿಲ್ಲ, ನಮ್ಮ ಎಲ್ಲ ವಾಟ್ಸಪ್ ನೋಡು ಮತ್ತು ಫೇಸ್ಬುಕ್ ಮುಖಾಂತರ ಎಲ್ಲ ಮಿತ್ರರಿಗೊತ್ತು ಇಲ್ಲಿಗೆ ಬಂದಿದ್ದಾರೆ. ಅವರಿಗೆಲ್ಲರಿಗೆ ತಮ್ಮ ಮಾಧ್ಯಮದ ಮುಖಾಂತರ ಮತ್ತು ಇಷ್ಟೊತ್ತು ನನ್ನ ಬಗ್ಗೆದಲ್ಲಿ ಎಲ್ಲ ಮುಖಂಡರುಗಳು ಹಾಗೂ ಎಲ್ಲ ಹೋರಾಟಗಾರರು ಏನು ಮಾತಾಡಿದಾರ ಅವರಿಗೆಲ್ಲ ನಮ್ಮ ಸಂಸ್ಥೆ ವತಿಯಿಂದ, ನನ್ನ ವೈಯಕ್ತಿಕ ವತಿಯಿಂದ ನನ್ನ ಹರ್ಪುಗ ಅವರಿಗೆ ವಂದನೆ. ನಮ್ಮ ಜೀವನದಲ್ಲಿ ಏನಾದರೂ ಲಾಭ ಇದ್ರೆ ಅದು ಹೆಲ್ತ್, ಆರೋಗ್ಯ ಪರಮ ಲಾಭ. ಇವತ್ತು ಹಣ ಮತ್ತು ವ್ಯಾಪಾರದಲ್ಲಿ ಲಾಭ ನುಕ್ಸಾನಗಳ ಮಾತುಗಳನ್ನು ನಾವು ಕೇಳ್ತೇವೆ, ಆದರೆ ತಥಾಗತರು ಹೇಳಿರ್ತಕ್ಕಂಥದ್ದು ಆರೋಗ್ಯ ಪರಮ ಲಾಭ. ಇವತ್ತು ನಾವೆಲ್ಲರೂ ಆರೋಗ್ಯವಾಗಿದ್ದೇವೆ. ಇದೇ ಸಮಾಜದಲ್ಲಿ ನಮ್ಮ ಕಣ್ಣು ಎದುರುಗಡೆ ಆರೋಗ್ಯ ಹದಗೆಟ್ಟಿರ್ತಕ್ಕಂಥ ಮಕ್ಕಳು ಕೂಡ ಇರ್ತಕ್ಕಂಥದ್ದು ನಾವು ಕಾಣ್ತಾ ಇದ್ದೇವೆ. ಯಾರು ನನಗೆ ಆರೋಗ್ಯ ಹದಗೆಡಬೇಕು, ನಾನು ಆರಾಮಾಗಿ ಇರಬಾರ್ದು ಅಂತಕ್ಕಂಥದ್ದು ಬಯಸಿ ಬಂದಿರೋದಿಲ್ಲ. ಈ ಪ್ರಕೃತಿಯಲ್ಲಿರ್ತಕ್ಕಂಥ ಈ ಒಂದು ಕಾಯಿಲೆ ಅದು ಎಲ್ಲರಿಗೂ ಬರ್ತದೆ. ಸಾಮಾನ್ಯವಾಗಿ ಕಾಯಿಲೆ ವಾಸಿಯಾಗ್ತಕ್ಕಂಥ ಕಾಯಿಲೆಗಳನ್ನು, ಗುಣವಾಗ್ತಕ್ಕಂಥ ಕಾಯಿಲೆಗಳನ್ನು ಸಾಮಾನ್ಯವಾಗಿ ಬಂದು ಹೋಗ್ತವೆ. ಆದರೆ ಒಂದು ವೇಳೆ ಬುದ್ಧಿ ಭ್ರಮಣೆ ಆದಾಗ, ಬುದ್ಧಿ ಬೆಳವಣಿಗೆ ಇಲ್ಲದೇ ಇದ್ದಾಗ ಬಹಳ ಕಷ್ಟಕರ ಜೀವನ ಇರ್ತದೆ. ಇವತ್ತಿನ ಮಕ್ಕಳನ್ನು ನೋಡಿದಾಗ ನನ್ನ ಜೀವ ಮರುತ್ತದೆ. ನನ್ನ ಗೃಹಸ್ಥ ಜೀವನದಲ್ಲಿ ಕೂಡ ನನ್ನ ಹೊಟ್ಟೆ ಹುಟ್ಟಿರ್ತಕ್ಕಂಥ ಮಗಳು 22 ವರ್ಷ ಬಟ್ಟೆ ಉಟ್ಕೊಳ್ಳೋಕೆ ಬರಲ್ಲ. ನಾನು ಆ ನೋವಿನಿಂದ ಬಂದಿರತಕ್ಕಂಥ ವ್ಯಕ್ತಿನೇ ಇದ್ದೀನಿ. ಬುದ್ಧಿ ಬೆಳವಣಿಗೆ ಆಗಲಿಲ್ಲ ಎಷ್ಟು ತೋರಿಸಿದ್ರು ಕೂಡ. ಯಾರೋ ಒಬ್ರು 35,000-40,000 ಕೋಟಿ ರೂಪಾಯಿ ಅಧಿಕಾರಿ ಆಗಿರ್ತಕ್ಕಂಥ ಅಥವಾ ಶ್ರೀಮಂತನಾಗಿರ್ತಕ್ಕಂಥ ಅನುಕೂಲಿಸಿದ ವ್ಯಕ್ತಿ ಕೂಡ ಕಣ್ಣೀರ್ ಹಾಕಿನ ಜೊತೆಗೆ ವಿಷಯ ಹಂಚ್ಕೊಳ್ತಾ ಇದ್ದ 40 ವರ್ಷದ ಮಗಳಿಗೆ ಒಂದು ಹಾಸ್ಪಿಟಲ್ ಕಟ್ಟಿದ್ದಾರೆ, ಊಟ ಮಾಡಕ್ ಬರಲ್ಲ ಉಣಿಸ್ರಿ. ದೊಡ್ಡ ಶ್ರೀಮಂತ, 3,000 ಜನರಿಗೆ ಕೆಲಸ ಕೊಟ್ಟಿದ್ದಾನೆ, 40,000 ಕೋಟಿ ರೂಪಾಯಿ ಸಂಸ್ಥೆಗಳಿವೆ,
ಇಡೀ ಭಾರತ ದೇಶದಲ್ಲಿ ದೊಡ್ಡ ಡಾಕ್ಟರ್ ಇದ್ದಾರೆ. ಆ ಡಾಕ್ಟರ್ ಹೊಟ್ಟೆಗ ಊಟ ಮಾಡಕ್ ಬಂದಿರತಕ್ಕಂತ ಮಗಳನ್ನ ನಾನು ನೋಡಿದ್ದೀನಿ. ಅದು ನೋವು ಹೆತ್ತವ್ರಿಗೆ ಗೊತ್ತಿರ್ತದೆ. ಆ ಹೆತ್ತವ್ರ ನೋವನ್ನ ಹೆಗಲ ಮೇಲೆ ಹೊತ್ಕೊಳ್ತಕ್ಕಂತ ಕೆಲಸವನ್ನು ಮಾಡಿರ್ತಕ್ಕಂತ ಈ ಸಂಸ್ಥೆ ಏನದಲ್ಲ ಅವ್ರಿಗೆ ಪುಣ್ಯ ಲಭಿಸ್ತದೆ. ಅದು ಅನಿಲ್ ಬೆಲ್ದಾರ್ ಅವರಿಗೆ. ನಾಡಪ್ರೇಮಿಗಳಿಗೆ ಶ್ರೀರಕ್ಷೆ, ನಾಡದ್ರೋಹಿಗಳಿಗೆ ರಣವಿಲ್ಯ ಎಂಬ ಘೋಷಣೆ ಹೊಂದಿರುವ ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾ ಯುವಶಕ್ತಿಗಳ ಒಕ್ಕೂಟ ಜಿಲ್ಲಾ ಘಟಕ ಬೀದರ್ ವತಿಯಿಂದ ಜಿಲ್ಲಾಧ್ಯಕ್ಷರ ಹಾಗೂ ಘಟಕದ ಆಯಾ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯನ್ನು ಹಮ್ಮಿಕೊಳ್ಳಲಾಯಿತು. ಕೃಷ್ಣ ಪಿ ಕಮಲಾಪುರಿ ಅವರನ್ನ ಕರ್ನಾಟಕ ನವನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ನೇಮಕಾತಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಲಾಯಿತು. ನಗರದ ಗುರುನಾನಕ್ ಕಾಲನಿಯಲ್ಲಿರುವ ಕರ್ನಾಟಕ ನವನಿರ್ಮಾಣ ಸೇನೆ ರಾಜ್ಯ ಯುವಶಕ್ತಿಗಳ ಒಕ್ಕೂಟದ ಕಚೇರಿಯಲ್ಲಿ ಒಕ್ಕೂಟದ ರಾಜ್ಯಾಧ್ಯಕ್ಷರಾದ ಭೀಮಾಶಂಕರ್ ಅವರ ನೇತೃತ್ವದಡಿ ಒಕ್ಕೂಟದ ಜಿಲ್ಲಾಧ್ಯಕ್ಷ, ಕಾರ್ಯದರ್ಶಿ ಮತ್ತು ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಹಮ್ಮಿಕೊಂಡಿದ್ದು, ಜಿಲ್ಲಾಧ್ಯಕ್ಷರನ್ನಾಗಿ ಕೃಷ್ಣ ಪಿ ಕಪ್ಲಾಪುರಿ ಅವರನ್ನ, ಜಿಲ್ಲಾ ಕಾರ್ಯದರ್ಶಿಯನ್ನಾಗಿ ಸಿದ್ದು ಬಿರಾದರ್ ಸೇರಿದಂತೆ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಿ ನೇಮಕಾತಿ ಪ್ರಮಾಣ ಪತ್ರ ವಿತರಿಸಲಾಯಿತು. ಈ ಕುರಿತಾಗಿ ಕರ್ನಾಟಕ ನವನಿರ್ಮಾಣ ಸೇನೆಯ ಜಿಲ್ಲಾಧ್ಯಕ್ಷರಾಗಿ ನೇಮಕರಾದ ಕೃಷ್ಣ ಪಿ ಕಪ್ಲಾಪುರಿ ಅವರು ಸುದ್ದಿ ಸಮಯದೊಂದಿಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿಗಳಾದ ಸಿದ್ದು ಬಿರಾದರ್, ದಕ್ಷಿಣ ವಿಭಾಗೀಯ ಅಧ್ಯಕ್ಷರಾದ ಅಹಮದ್ ರಫಿ ಮಿರ್ಜಾಪುರ್, ಜಿಲ್ಲಾ ಕಾರ್ಮಿಕ ಅಧ್ಯಕ್ಷ ಪ್ರವೀಣ್ ರೆಡ್ಡಿ, ಜಿಲ್ಲಾ ವಿದ್ಯಾರ್ಥಿ ಅಧ್ಯಕ್ಷ ಉಮೇಶ್ ಎಳ್ನೂರೆ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಇವತ್ತು ನಾವು ಜಿಲ್ಲಾ ಕಚೇರಿ, ಕರ್ನಾಟಕ ನವನಿರ್ಮಾಣ ಸೇನೆಯ ಜಿಲ್ಲಾ ಕಚೇರಿಯಲ್ಲಿ ನೂತನವಾಗಿ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ. ಹಾಗೂ ಇವತ್ತು ನಾನು ಒಂದು ಎಲ್ಲರಿಗೆ ಆಣೆಯನ್ನು ತೊಗೊಂಡಿದ್ದೇನೆ. ಕನ್ನಡ ಮೇಲೆ ಕರ್ನಾಟಕ ಕನ್ನಡ ನಾ ಭಾಷೆ ನಾಡು ನುಡಿ ಜಲ ಸಲುವಾಗಿ ಓಡಾಡಬೇಕು. ಕನ್ನಡ ಸಲುವಾಗಿ ಬೆಳಿಬೇಕು. ಕನ್ನಡಕ್ಕೆ ಯಾವುದೇ ಥರ ಕಳಂಕ ತರುವಂಥ ಕೆಲಸವನ್ನು ಮಾಡಬಾರ್ದಂತೆ ಇವತ್ತು ಎಲ್ಲ ನಮ್ಮ ಜಿಲ್ಲಾ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿ ಅವರ ಮೂಲಕ ನಾನು ಒಂದು ಒಳ್ಳೆಯ ಮುಂದೆ ನಮ್ಮ ಸಂಘ ಹಾಗೂ ಕರ್ನಾಟಕಕ್ಕೆ ಒಂದು ಒಳ್ಳೆಯ ಉನ್ನತವನ್ನು ಕೊಡ್ತೇನೆಂದು ಈ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ನಾನು ಕರ್ನಾಟಕ ನವನಿರ್ಮಾಣ ಸೇನೆ ಜಿಲ್ಲಾಧ್ಯಕ್ಷನಾಗಿ ನಾನು ತುಂಬ ಹೆಮ್ಮೆ ಪಡುತ್ತೇನೆ. ಜಿಲ್ಲಾ ಪಂಚಾಯತ್ನ ಸಾಮಾಜಿಕ ಅರಣ್ಯ ವಿಭಾಗ ಮತ್ತು ಬೀದರ್ ಕೃಷಿ ವಿಜ್ಞಾನ ಕೇಂದ್ರದ ಸಂಯುಕ್ತಾಶ್ರಯದಲ್ಲಿ ನಗರದ ಜಿಲ್ಲಾ ಪಂಚಾಯತ್ನ ಕಚೇರಿ ಸಭಾಂಗಣದಲ್ಲಿ ವಿಶ್ವ ಜೈವಿಕ ಇಂಧನ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಕೀತಾ ಪಂಡಿತ್ರಾವ್ ಚಿದ್ರಿ ಅವರು ಬೇವಿನ ಸಸಿಗೆ ನೀರೆರೆಯುವ ಮೂಲಕ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿ ಬಳಿಕ ಮಾತನಾಡಿದರು. ಜೈವಿಕ ಇಂಧನ ನೀಡುವ ಪ್ರಭೇದಗಳಾದ ಬೇವು, ಹೊಂಗೆ, ಹಿಪ್ಪೆ, ಸೀಮರುವ, ಕಾಡು ಔಡಲ ಸಸಿಗಳನ್ನು ರೈತರು ತಮ್ಮ ಜಮೀನುಗಳ ಬದಿಗಳ ಮೇಲೆ ಮಿಶ್ರ ಬೆಳೆಗಾಗಿ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ನೆಟ್ಟಿ ಬೆಳೆಸಿ ಬೀಜಗಳನ್ನು ಮಾರಾಟ ಮಾಡುವ ಮೂಲಕ ಹೆಚ್ಚುವರಿ ಆದಾಯವನ್ನು ಪಡೆಯಬಹುದಾಗಿದೆ. ಈ ಪ್ರಭೇದಗಳ ಬೀಜದಿಂದ ಜೈವಿಕ ಇಂಧನವನ್ನು ತಯಾರಿಸಲಾಗುತ್ತದೆ ಎಂದು ತಿಳಿಸಿದರು. ಅದರಂತೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಮಾಜಿಕ ಅರಣ್ಯ ವಿಭಾಗ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕೆಎಂ ಗಾಮನಕಟ್ಟಿ, ಬೇದರ್ ಕೃಷಿ ವಿಜ್ಞಾನ ಕೇಂದ್ರದ ವೈಜ್ಞಾನಿಕ ಸಹಾಯಕರಾದ ರೋಹಿತ್ ಬಿರಾದರ್, ಜಿಲ್ಲಾ ಪಂಚಾಯತ್ನ ಉಪ ಕಾರ್ಯದರ್ಶಿ ಎಸ್ ಸೂರ್ಯಕಾಂತ್, ಜಿಲ್ಲಾ ಪಂಚಾಯತ್ನ ಯೋಜನಾ ನಿರ್ದೇಶಕರಾದ ವಿಜಯಕುಮಾರ್ ವಡ್ಡೆ, ಸಹಾಯಕ ಯೋಜನಾಧಿಕಾರಿ ಬಸವರಾಜ್ ಬಚ್ಕೇಡಿ, ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ರವಿ ದೇಶ್ಮುಖ್, ಮಕರಂದ ಕುಲಕರ್ಣಿ, ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ವಿಡಿ ರಾಜೇಂದ್ರ, ಸಾಮಾಜಿಕ ಅರಣ್ಯ ವಿಭಾಗದ ಅರಣ್ಯ ಅಧಿಕಾರಿಗಳು ಮತ್ತು ಹಲವು ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಗರದ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ ಜಿಲ್ಲಾ ಘಟಕ ವತಿಯಿಂದ ವಾರ್ಷಿಕ ಪರಿಷತ್ನ ಸಭೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ರಾಜ್ಯಾಧ್ಯಕ್ಷರು ಹಾಗೂ ಮಾಜಿ ಸಚಿವೆ ಪಿಜಿಆರ್ ಸಿಂಧ್ಯಾ ಅವರು ಮಾತನಾಡಿದರು. ಇತ್ತೀಚೆಗೆ ನಮ್ಮ ದೇಶದಲ್ಲಿ ನೆರೆ ಹಾವಳಿ ಹಾಗೂ ಪ್ರಕೃತಿ ವಿಪಕೋಪಗಳು ಮೇಲಿಂದ ಮೇಲೆ ಜರುಗುತ್ತಲಿದ್ದು, ಅವುಗಳ ನಿಯಂತ್ರಣಕ್ಕಾಗಿ ಭೂಸೇನೆ, ವಾಯುಸೇನೆ, ನೌಕಾಸೇನೆ ಹಾಗೂ ಎನ್ಡಿಆರ್ಎಫ್ ತಂಡಗಳು ಮಾತ್ರ ಕಾರ್ಯನಿರ್ವಹಿಸುತ್ತಿವೆ. ಇನ್ನೂ ಹೆಚ್ಚಿನ ತಂಡಗಳ ಅಗತ್ಯತೆ ನಮ್ಮ ದೇಶದಲ್ಲಿ ಇದ್ದು, ಅದಕ್ಕಾಗಿ ಭಾರತೀಯ ಸ್ಕೌಟ್ಸ್ ಮತ್ತು ಗೈಡ್ ಸಂಸ್ಥೆಯ ಸೇನಾನಿಗಳು ರೆಡಿಯಾಗಬೇಕಾಗಿದೆ. ಈ ವ್ಯವಸ್ಥೆಗಾಗಿ ಬರುವ ಅಕ್ಟೋಬರ್ ತಿಂಗಳಲ್ಲಿ ರಾಜ್ಯ ಮಟ್ಟದ ವಿಪತ್ತು ನಿರ್ವಹಣಾ ಶಿಬಿರಗಳನ್ನು 3 ಹಂತಗಳಲ್ಲಿ ನಡೆಸಲು ತೀರ್ಮಾನಿಸಲಾಗಿದೆ ಎಂದು ತಿಳಿಸಿದರು. ಆರಂಭದಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಕಾರ್ಯದರ್ಶಿ ಡಾಕ್ಟರ್ ಎಚ್ಬಿ ಭರ್ಶೆಟ್ಟಿ ವಾರ್ಷಿಕ ವರದಿ ವಾಚನವನ್ನು ಮಾಡಿದರು. ಕೆಎಸ್ ಚಳಕಾಪುರೆ ಆಯವ್ಯಯ ಮಂಡಿಸಿದರು. ಜಿಲ್ಲಾ ಸಹಕಾರ್ಯದರ್ಶಿ ಶ್ರೀನಿವಾಸ್ ಬ್ರಾದರ್ ಹೊಸ ವರ್ಷದ ಆಯವ್ಯಯ ಮೇಲೆ ಬೆಳಕನ್ನು ಚೆಲ್ಲಿಸಿದರು.
ಅದರಂತೆ ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್ ಆರ್ ಮಹಾದೇವ್ ಅವರು ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಶಾಖೆ ಉಪಾಧ್ಯಕ್ಷ ಡಾಕ್ಟರ್ ಅಬ್ದುಲ್ ಖದೀರ್, ಗೈಡ್ ಜಿಲ್ಲಾ ಆಯುಕ್ತೆ ಲೀಲಾವತಿ ಚಾಕೋತೆ, ಸ್ಕೌಟ್ಸ್ ಮತ್ತು ಗೈಡ್ ಜಿಲ್ಲಾ ಮುಖ್ಯ ಆಯುಕ್ತ ಗುರಮ್ಮ ಸಿದ್ದಾರೆಡ್ಡಿ ಅವರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಗರದ ಸರ್ಕಾರಿ ಪದವಿ ಪೂರ್ವ ಮಹಿಳಾ ಕಾಲೇಜಿನಲ್ಲಿ ನಡೆದ ಮೂಲಭೂತ ಕರ್ತವ್ಯಗಳು ಹಾಗೂ ಕಾಯಂ ಲೋಕ್ ಅದಾಲತ್ ಮತ್ತು ಲೋಕ್ ಅದಾಲತ್ ಕುರಿತಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮ. ಔರಾದ್ ಶಾಸಕರಾದ ಪ್ರಭು ಚೌಹಾಣ್ ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ. ಈ ಹಿನ್ನೆಲೆ ನಗರದಲ್ಲಿ ಕರ್ನಾಟಕ ಕ್ಷತ್ರಿಯ ಒಕ್ಕೂಟ ಸಮಾಜ ವತಿಯಿಂದ ವಿಜಯೋತ್ಸವ ಆಚರಣೆ. ನಗರದ ನವಜೀವನ ವಿಶೇಷ ಮಕ್ಕಳ ವಸತಿ ಯುವ ಶಾಲೆಯಲ್ಲಿ ದಲಿತ ಮುಖಂಡರಿಂದ ಸಂಸ್ಥೆ ನಿರ್ದೇಶಕರಾಗಿರುವ ಅನಿಲ್ ಬೆಲ್ದಾರ್ ಅವರ 53ನೇ ಹುಟ್ಟುಹಬ್ಬ ಆಚರಣೆ ಶುಭ ಹಾರೈಕೆ. ಕರ್ನಾಟಕ ನವ ನಿರ್ಮಾಣ ಸೇನೆ ರಾಜ್ಯ ಯುವ ಶಕ್ತಿಗಳ ಒಕ್ಕೂಟ ವತಿಯಿಂದ ಜಿಲ್ಲಾಧ್ಯಕ್ಷರ ಹಾಗೂ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ. ನಗರದ ಜಿಲ್ಲಾ ಪಂಚಾಯಿತಿ ಕಚೇರಿಯ ಸಭಾಂಗಣದಲ್ಲಿ ವಿಶ್ವ ಜೈವಿಕ ಇಂಧನ ದಿನಾಚರಣೆ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಗೀತಾ ಪಂಡಿತ್ರಾವ್ ಚಿದ್ರಿ ಅವರಿಂದ ಉದ್ಘಾಟನೆ. ಇದುವರೆಗೂ ಸುದ್ದಿ ಕೊಡಿರುವ ನಾನು ಸುಶ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.